ಸ್ನೇಹಿತ ಮಿತ್ರರೇ, ರೈತ ಮಾಹಿತಿ ಚಾನೆಲ್ಗೆ ತಮಗೆ ಸ್ವಾಗತ. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಸಿಗುವ 6,000 ರೂಪಾಯಿ ಹಣದಲ್ಲಿ ಮೊದಲ ಕಂತಿನ ಹಣವನ್ನು ಈಗ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಒಂದು ಬಿಡುಗಡೆ ದಿನಾಂಕ ಕೂಡ ಇಲ್ಲಿ ಪ್ರಕಟ ಆಗಿದೆ. ಆ ಒಂದು ದಿನಾಂಕಗಳು ಯಾವ ಕೂಡ ಅಂತ ಈಗ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ, ಇದು ರೈತ ಮಾಹಿತಿ ಚಾನೆಲ್, ರೈತರಿಗೋಸ್ಕರನೇ ಇರ್ತಕ್ಕಂಥ ಚಾನಲ್. ಈ ಒಂದು ಚಾನಲ್ಗೆ ನೀವು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆಗಿದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರೈತ ಮಾಹಿತಿ ಚಾನಲ್ನಿಂದಾಗಿ ನಿಮಗೆ ಎಲ್ಲ ಒಂದು ರೈತ ಮಾಹಿತಿ ನಿಮಗೆ ಸಿಗುತ್ತೆ. ಅದು ಕಾಗದ ಪತ್ರಗಳ ಮಾಹಿತಿ ಆಗಿರ್ಬೋದು, ಪಹಣಿ ಪತ್ರಗಳ ಮಾಹಿತಿ ಆಗಿರ್ಬೋದು, ಕಚೇರಿ ಮಾಹಿತಿ ಆಗಿರ್ಬೋದು, ಬೆಳೆಗಳ ಮಾಹಿತಿ ಆಗಿರ್ಬೋದು, ಎಲ್ಲ ಕೂಡ ಒಂದೇ ವೇದಿಕೆಯಲ್ಲಿ ನಿಮಗೆ ಸಿಗುತ್ತೆ. ಆದ್ದರಿಂದ ರೈತ ಮಾಹಿತಿ ಚಾನಲ್ ನೀವು ಮರೆಯದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರೈತರಿಗಿರ್ತಕ್ಕಂತಹ ಒಂದು 2,000 ರೂಪಾಯಿ ಹಣ ಈಗ ಬಿಡುಗಡೆ ಆಗ್ತಾ ಇದೆ. ಪ್ರತಿ ವರ್ಷ 6,000 ರೂಪಾಯಿ ಹಣವನ್ನು ಇಲ್ಲಿ ರೈತರಿಗೆ ನೀಡಲಾಗುತ್ತೆ. ಇಲ್ಲಿ ಕಂತುಗಳ ಆಧಾರದ ಮೇಲೆ ಹಣ ನೀಡಲಾಗುತ್ತೆ. ಈಗ ಮೊದಲ ಕಂತು 2,000 ರೂಪಾಯಿ ಈಗ ರೈತರ ಒಂದು ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಾ ಇದೆ. ಅಂದ್ರೆ ಈಗ ಬ್ಯಾಂಕಿನಲ್ಲಿ ರೈತರು ತಾವು ಈಗ ತಮ್ಮ ಒಂದು ಪಾಸ್ಬುಕ್ ಅನ್ನು ನೀವು ಚೆಕ್ ಮಾಡ್ಕೊಳ್ಬಹುದು. ಆದ್ರೆ ಈ ಒಂದು ಹಣ ಒಂದು ಬರುವ ದಿನಾಂಕ ಕೂಡ ಈಗ ಪ್ರಕಟ ಆಗಿದೆ. ಈ ದಿನಾಂಕ ಪ್ರಕಟವಾದ ನಂತರ ಈ ಒಂದು ಹಣ ಜಮೆ ಆಗುತ್ತೆ. ಸೊ ಈ ಒಂದು ಹಣ ಜಮೆ ಆದ ನಂತರ ರೈತರು ತಮ್ಮ ಒಂದು ಬ್ಯಾಂಕ್ಗಳಿಗೆ ತೆರಳಿ ಹಣವನ್ನು ಡ್ರಾ ಮಾಡ್ಕೊಳ್ಬಹುದು. ಹಾಗಾದ್ರೆ ಯಾವ ದಿನಾಂಕದೊಂದು ಈ ಒಂದು ರೈತರಿಗೆ ಹಣ ಜಮೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ರೈತರೇ ಈ ಒಂದು April 20 to 25 ಒಳಗಾಗಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಣವನ್ನು ರೈತರ ಒಂದು ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತೆ. ವರ್ಗಾವಣೆ ಮಾಡಿಕೊಂಡ ನಂತರ ರೈತರು ತಮ್ಮ ತಮ್ಮ ಖಾತೆಗಳಿಂದ ಈ ಒಂದು 2,000 ರೂಪಾಯಿ ಹಣವನ್ನು ಡ್ರಾ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಈ ಸಣ್ಣ ಮಾಹಿತಿಗಾಗಿ ಒಂದು ಲೈಕ್ ಅನ್ನು ಕೊಡೋದನ್ನು ಮರಿಬೇಡಿ. ಹಾಗೆಯೇ ರೈತ ಮಾಹಿತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.